ಮೂಕ ಪ್ರಾಣಿಗಳ ಮೇಲೆ ಬಿಜಿಎಂಎಲ್ ಭದ್ರತಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ದೌರ್ಜನ್ಯ. ಘಟ್ಟಮಾದಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಟರನಹಳ್ಳಿ ಸರ್ವೆ ನಂಬರ್ 88ರ ಬಿಸನಾಥಂ ಮುಖ್ಯ ರಸ್ತೆಯಲ್ಲಿ ನಿರ್ಮಿಸಲಾಗಿರುವ ನಂದಿ ಗೋಶಾಲೆಯಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂದು ಆರೋಪಿಸಿ ಗೋವುಗಳ ಮೇಲೆ ಬಿಜಿಎಂಎಲ್ ಸಿಇಒ ನೇತೃತ್ವದಲ್ಲಿ ಸಿಬ್ಬಂದಿಗಳು ದಾಳಿ ಮಾಡಿದ್ದು ಅಲ್ಲದೆ ದೌರ್ಜನ್ಯವೆಸಗಿ ಅವಮಾನಿಯವಾಗಿ ನಡೆದುಕೊಂಡಿರುವ ಘಟನೆ ನಡೆದಿದೆ. ಇದು ಪ್ರಾಣಿ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದ್ದು ಗೋವು ರಕ್ಷಕರು ಎಂದು ಕರೆದುಕೊಳ್ಳುವವರು ಎಲ್ಲಿಗೆ ಹೋಗಿದ್ದಾರೆ ಎಂಬ ಪ್ರಶ್ನೆ ಸಹ ಮೂಡುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಮುಖಂಡರು ಮಧ್ಯಪ್ರವೇಶ ಮಾಡಿ ಭದ್ರತಾ ಅಧಿಕಾರಿಗೆ ಕಿವಿ ಹಿಂಡಿ ಗೋವುಗಳ ತಂಟೆಗೆ ಹೋಗುವುದು ತಪ್ಪು ಎಂಬ ಮಾತನ್ನು ಹೇಳಬೇಕಿದೆ. चपड़ी बरते सर सर ना ईद वर्ष आर वर्ष ना गोशाल नडस्ता सर तलमटद पंचायत दाखला बेको डीसी कड़ी पर्मिशन तक ना गोशाले मे सर एला दाखला नम हर अद्दू नमें बीजेपी बंद नम हसुगे गायमी ತುಂಬ ತೊಂದರೆ ಮಾಡಿದ್ದಾರೆ. ಎಲ್ಲ ಶೆಡ್ ಅಲ್ಲಾನು ಡಮಾಲಿಷನ್ ಮಾಡ್ತೀವಿ, ಒಂದು 3 ದಿನದಲ್ಲಿ ನನ್ನನ್ನು ರಿಮೂವ್ ಮಾಡ್ತೀವಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅವರು ಕಾನೂನು ರೀತಿಯಲ್ಲಿ ಬರಲಿ, ಅದು ಬಿಟ್ಬಿಟ್ಟು ಅವರು ರೋಡಿಸಂ ಮಾಡ್ತಾ ಇದ್ದಾರೆ, ಏಕಾಏಕಿ ಬರ್ತಾ ಇದ್ದಾರೆ. ಸ್ವಲ್ಪ ಕಾಲಾವಕಾಶ ಕೊಡೋದನ್ನು ಕೇಳಲಿಲ್ಲ. ಎಲ್ಲ ಹಸುಗಳಿಗೆಲ್ಲ ಇವಾಗೆಲ್ಲ ಬೀಜ ಎಲ್ಲ ಹೊರಗಡೆ ಹೋಗಿದೆ ಸರ್. ಅದು ಬರ್ತದ ಬರಲ್ಲ ಅಂತ ಕೂಡ ಗೊತ್ತಿಲ್ಲ. ಎಲ್ಲ ಬಿಚ್ಚ ನೆನೆನೇ ಕಳಿಸ್ಬಿಟ್ಟಿದ್ದಾರೆ ಎಲ್ಲ ಹಸುಗಳೆಲ್ಲ. ಎಲ್ಲ ಕಾಂಪೌಂಡ್ ಎಲ್ಲ ರಿಮೂವ್ ಮಾಡಿದ್ದಾರೆ. ನಾವೆಲ್ಲ ಬಂದೋಬಸ್ತಾಗಿ ಇಟ್ಕೊಂಡಿದ್ವಿ ಎಲ್ಲ. ಇವಾಗ ರಿಮೂವ್ ಮಾಡಿಬಿಟ್ರೆ ಹಸುಗಳು ಎಲ್ಲಿರ್ತದೆ, ಇವಾಗ ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ಅವರೇ ತಗೋಬೇಕಾಗುತ್ತೆ. ಕರ್ನಾಟಕ ಸರ್ಕಾರದವರು ನಮಗೆ ಇದು ಅಲರ್ಟ್ ಮಾಡಿಲ್ಲ ಇನ್ನು, ಇದು ಮಾಡ್ತಾ ಅದೇ ಮಾಡ್ತಾ ಅಂತ ಹೇಳಿದ್ರೆ ಡಿ ಸಿ ಸಾಹೇಬರು ನಾಳೆ ವಿಸಿಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಅಷ್ಟನಕ್ಕೆ ಇರೇ ಅಂತ ಅವ್ರು ಕೇಳ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಒಂದು ಕೋರ್ಟ್ಗೆ ಏನಂದರೆ, ನಮ್ಗೆ ಇದು ಪಕ್ಕ ರೆವಿನ್ಯೂ ಲ್ಯಾಂಡ್ ಅಂತಿದೆ, ಅದು ಬಿ ಜೆ ಎಮ್ ಅವರು ಅವ್ರದ್ದು ಅಂತ ಹೇಳ್ತಾರೆ. ಅದಕ್ಕೆ ಕೋರ್ಟ್ಗೆ ನಮ್ಮ ಸಾರ್ ಹೇಳ್ದಂಗೆ ಕೋರ್ಟ್ ಪ್ರಕಾರ ಹೋಗೋಣ. ಕೋರ್ಟಲ್ಲಿ ಏನು ತೀರ್ಮಾನ ಆದಾಗ ನಾವು ಬದ್ಧವಾಗಿ ನಾವು ನಡ್ಕೊಳ್ತೀವಿ. ಇನ್ನು ಸಿ ಒ ಅವ್ರಿಗೆ ಖುದ್ದಾಗಿ ಬಂದಿಲ್ಲ ಧ್ವಂಸ. ನಮಸ್ತೆ ಎಲ್ರಿಗೂ. ನಮ್ಮ ಹೆಸರು ತುಳಸಿರಾಮ್ ರೆಡ್ಡಿ ಅಂತ, ಕೆ ಜೆ ಭಜಂಗಲ್ ಸಂಚಾಲಕ. ಇಲ್ಲಿರ್ತಕ್ಕಂಥ ಜಾಗ ನಂದಿ ಗೋಶಾಲ ಅಂತ ಹೇಳಿಬಿಟ್ಟು ಬ್ಯಾಟ್ರೈನಲ್ಲಿ ಬರುತ್ತೆ. ಸರ್ವೆ ನಂಬರ್ 88 ದೊಡ್ಡಕಲ್ಲಿ ಸೇರುತ್ತೆ. ಇದು ಒಂದು ಮೇ ಬಿ ಒಂದು 6-7 ಇಯರ್ಸಿಂದ ಇದೆ ಇದು ಗೋಶಾಲ. ಒಂದು 70ರಿಂದ 80 ಎಲ್ಲ ರೀತಿಯ ಹಸು ಮತ್ತು ಎತ್ತುಗಳು ಎಲ್ಲ ರೀತಿ ಇವರನ್ನು ಇಲ್ಲಿ ಸಾಕ್ತಾ ಇರ್ತಾರೆ. ಇದಕ್ಕೆ ಓನರ್ ಬಂದು ಶ್ರೀನಿವಾಸ ಆಚಾರ್ಯ ಅಂತ. ಇದು ಕರ್ನಾಟಕ ಗೌರ್ಮೆಂಟ್ನಿಂದ ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿಂದ ಪರ್ಮಿಷನ್ ಪಡೆದಿದ್ದಾರೆ. ಮತ್ತು ಇಲ್ಲಿ ಲೋಕಲ್ನಲ್ಲಿ ಗ್ರಾಮ ಪಂಚಾಯತಿ ಘಟ್ಟಮಾದಮ ಗ್ರಾಮ ಪಂಚಾಯತಿಯಿಂದ ಕೂಡ ಅವರು ಲೈಸೆನ್ಸ್ ತೊಗೊಂಡು ಇದನ್ನು ನಡೆಸ್ತಾ ಇದ್ದಾರೆ. ಎಲ್ಲ ನಾವು ಬಂದು ಹೋಗ್ತಾ ಇದ್ದೀವಿ. ಬಟ್ ನಿನ್ನೆ ಏನಾಗಿದೆ ಅಂದರೆ, ನಿನ್ನೆ ಸುಮಾರು ಬೆಳಗ್ಗೆ ಒಂದು 11:30 ಟೈಮ್ನಲ್ಲಿ ಈ ಬಿ ಜಿ ಎಮ್ ಎಲ್ನ ಸಿ ಎಸ್ ಅವ್ರ ಹೆಸರು ಬಂದು ಶಶಿರಂಜನ್ ಅಂತ,
ಏಕಾಏಕಿ ಅವರು ಗಾರ್ಡ್ಸು ಮತ್ತು ಅವ್ರ ಎಂಪ್ಲಾಯೀಸ್ ಎಲ್ಲ ಸಿಬ್ಬಂದಿ ಎಲ್ಲ ಕರ್ಕೊಂಬಂದು ಒಂದು 20 ಜನನ ಇಲ್ಲಿ ಇವ್ರ ಮೇಲೆ ದೌರ್ಜನ್ಯ ಮಾಡಿ ಧಮಕಿ ಹಾಕಿ ಇಲ್ಲಿ ಕೆಲವೊಂದು ಸ್ಟ್ರಕ್ಚರ್ಸ್ ಎಲ್ಲ ಇದು ಮಾಡಿದ್ದಾರೆ, ಡೆಮಾಲಿಷ್ ಮಾಡಿದ್ದಾರೆ. ಇಲ್ಲಿ ನಾವು ಫೆನ್ಸಿಂಗ್ ಹಾಕಿದ್ದೀವಿ, ಫೆನ್ಸಿಂಗ್ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಇದು ರೀಸನ್ ಏನೆಂದರೆ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ, ಇದು ಪಕ್ಕ ರೆವೆನ್ಯೂ ಲ್ಯಾಂಡು. ಇವರು ಎಲ್ಲ ರೀತಿಯ ಅದಕ್ಕೆ ಬೇಕಾಗಿರ್ತಕ್ಕಂಥ ಲೈಸೆನ್ಸ್ ಪಡೆದಿದ್ದಾರೆ, ಮತ್ತು ಡಿ ಸಿ ಸಾಹೇಬ್ರೂ ಇದ್ರ ಬಗ್ಗೆ ಅವ್ರಿಗೆ ಇದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಿನ್ನೆ ಶಶಿರಂಜನ್ ಅವರು ಬಂದು ಕ್ಲಿಯರಾಗಿ ಅವರ ಅಧಿಕಾರನ ಹೆಂಗೆ ದುರ್ಬಳಕೆ ಮಾಡ್ಕೋಬೇಕಂತ ಅವರು ಇಲ್ಲಿ ಬಂದು ತೋರಿಸಿದ್ದಾರೆ, ದಬ್ಬಾಲಿಕೆ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನಾವು ಇವಾಗ ಕಂಪ್ಲೇಂಟ್ ಬರೆದಿದ್ದೀವಿ, ನಾವು ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ಮತ್ತು ಅವ್ರಿಗೆ ಕೋರ್ಟ್ಗೆ ನಾವು ದಾವೆ ಹಾಕಬೇಕಾಗಿದೆ. ಇದೇ ರೀತಿ ನಾವು ಮುಂದೆ ಹೊರದ್ರೆ ಇದೆಲ್ಲ ನಾವು ಕೆ ಜಿ ಎಫ್ನಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ. ತುಂಬ ಸ್ಟ್ರಕ್ಚರ್ಸ್ ಇದೆ, ಬಿ ಜಿ ಎಮ್ ಎಲ್ ಲ್ಯಾಂಡ್ನಲ್ಲಿ ಕೆಲವೊಂದು ಕಮರ್ಷಿಯಲ್ ಇದೆ, ನಾನ್ ಕಮರ್ಷಿಯಲ್ ಸ್ಟ್ರಕ್ಚರ್ಸ್ ತುಂಬ ಇದೆ. ನೀನು ಓಡಿ ಇಲ್ಲ, ನಿನ್ನ ಹತ್ರ ಏನೇನು ದಾಖಲೆ ಇದ್ದರೆ ಇದು ನಮ್ಮದು ಲ್ಯಾಂಡ್ ಬಂದು ಬಿ ಜಿ ಎಮ್ ಎಲ್ಲಿ ಸೇರಬೇಕಂತ ನೀನು ಕೋರ್ಟ್ನಿಂದ ನೋಟಿಸ್ ಕೊಟ್ಟರೆ ವಿ ಆರ್ ರೆಡಿ ಟು ವೆಕೇಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಸಿನ್ವಾಚಿ ಅವರು. ಅದು ಬಿಟ್ಟು ನೀನು ರೋಡಿಸಮ್ ಹುಡುಗರು ಕರ್ಕೊಂಬಂದು ಇವರು ಹೊಡಿಯೋಕ್ಕೆ ಹೋಗೋದು, ಮತ್ತು ಹಸುಗಳೆಲ್ಲ ಗಾಯ ಮಾಡಿದ್ದಾರೆ. ಎಸ್ಪೆಷಲಿ ನಿಂದೇನಿದ್ರು ಲ್ಯಾಂಡು ಇದು ಮಾಡು, ಹಸುಗಳೆಲ್ಲ ಗಾಯ ಮಾಡಿದ್ದಾರೆ. ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಾರೆ, ಅದೆಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಅಲ್ಲೆಲ್ಲ ಕ್ಲಿಯರಾಗಿ ಹೊಡೆದಾಕಿದ್ದಾರೆ, ಇದಕ್ಕೆ ಹಾಕಿರ್ತಕ್ಕಂಥ ಫೆನ್ಸಿಂಗ್ ಎಲ್ಲ ಹೊಡೆದಾಕಿದ್ದಾರೆ. ಈ ಥರ ದೌರ್ಜನ್ಯವನ್ನು ನಾವು ಭಜನ್ ದಳ ಅವರು ಸಹಿಸೋದಿಲ್ಲ. ನಾವು ಇದು ವಾರ್ನಿಂಗಾಗೆ ತೊಗೊಕೊಡ್ತಾ ಇದ್ದೀವಿ ಅವ್ರಿಗೆ, ಯಾರಿಗೆ, ಶಶಿರಂಜನ್ಗೆ. ನೀನು ಕಾನೂನು ರೀತಿಯಾಗಿ ಏನನ್ನ ನೀನು ಮಾಡಿದ್ರೆ ಕೆಲಸ ಮಾಡು, ಅದು ಬಿಟ್ಟು ನೀನು ದಂಧೆ ಗಿಂದೆ ಮಾಡೋಕ್ಕೆ ಬಂದರೆ ಭಜಂಗ್ ದಲ್ ಅವರು ನಿಮ್ಗೇನು ಮಾಡಬೇಕಂತ ನಮ್ಗೆ ಚೆನ್ನಾಗಿ ಗೊತ್ತು. ಇವಾಗಲೇ ನಾವು ಕಂಪ್ಲೇಂಟನ್ನು ಬರೆದಿದ್ದೀವಿ, ಸ್ಟೇಷನಲ್ಲಿ ಕಂಪ್ಲೇಂಟ್ ನಾವು ಇವತ್ತು ದರ್ಜೆ ಮಾಡ್ತೇವೆ. ಅದು ಬಿಟ್ಬಿಟ್ಟು ನಾವು ನಿಮ್ಮ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ. ನೀನು ಮಾಡಿರ್ತಕ್ಕಂಥದ್ದು ಕ್ಲಿಯರಾಗಿ ಕಾನೂನು ವಿರುದ್ಧವಾದ ಕೆಲಸ. ನೀನು ಕಾನೂನು ಎಷ್ಟಿದೆ ಅಷ್ಟರಲ್ಲೇ ನೀನು ಕೆಲಸ ಮಾಡಬೇಕು. ಅದು ಬಿಟ್ಟು ದೌರ್ಜನ್ಯ ಮಾಡೋಕ್ಕೆ ಬಂದರೆ ಭಜಂಗದಲ್ಲಿ ಬೀದಿಗಿಳಿತದೆ. ನಿನ್ನ ವಿರುದ್ಧ ಎಲ್ಲಿ ಕಂಪ್ಲೇಂಟ್ ಮಾಡಬೇಕಂತ ನನಗೆ ಗೊತ್ತು. ನಿಮ್ಮನ್ನು ಏನು ಮಾಡಬೇಕಂತ ಹೇಳ್ಬಿಟ್ಟು ನಾನು ಕಾನೂನು ರೀತಿ ಕ್ರಮ ಕೈಗೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಘಟ್ಮಂಗಲ ಗ್ರಾಮ ಪಂಚಾಯತಿ ತ್ಯಾಜ್ಯ ಘಟಕ ಇದು. ಸರ್ಕಾರಿ ಯೋಜನೆ ಎಮ್ ಜಿ ಎನ್ ಆರ್ ಜಿ ಯೋಜನೆಯಲ್ಲಿ ಇದಾಗಿರೋದು ನಿರ್ಮಾಣವಾಗ್ತಾ ಇರೋವಂಥದ್ದು. ಇದನ್ನು ಬಿ ಜಿ ಎಮ್ ಎಲ್ ಮೈನಿಂಗ್ ಅಧಿಕಾರಿಗಳು ಬಂದು ಧ್ವಂಸ ಮಾಡಿ ಎಲ್ಲ 5-7 ಸಲ ಈ ಥರ ಬಂದು ರೌಡಿಗಳ ಥರ ಬಂದು ಎಲ್ಲ ಧ್ವಂಸ ಮಾಡಿ ನಾವು ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಲೇಬರ್ನೆಲ್ಲ ಹೊಡೆದು ಇದನ್ನೆಲ್ಲ ಧ್ವಂಸ ಮಾಡಿ ಇದು ಮಾಡಿದ್ದಾರೆ. ದಬ್ಬಳಿಕೆಯಿಂದ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಸ್ವಚ್ಛ ಸಂಕೀರ್ಣ ಘಟಕವನ್ನು ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ಳುತ್ತೇನೆ. ಕೆ ಜಿ ಎಫ್ ತಾಲೂಕು ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಘಟ್ಟಮದ ಮಂಗಲ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕಸ ವಿಲಾವರಿ ಘಟಕವನ್ನು ಸರ್ಕಾರದ ಸುತ್ತುವಲೆಯಂತೆ ಪ್ರಾರಂಭಿಸಿದ್ದು, ಈ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಹಸೀಲ್ದಾರರು, ಸರ್ವೆ ಇಲಾಖೆಯವರು ಸ್ಥಳಕ್ಕೆ ಆಗಮಿಸಿ ಸರ್ವೆಯನ್ನು ಮಾಡಿ ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ 5 ಎಕರೆ ಜಮೀನನ್ನು ಗುರುತಿಸಿ ಸ್ಕೆಚ್ ಮಾಡಿ ಆ ಜಮೀನನ್ನು ಪಂಚಾಯತಿಯ ಒಡೆತನಕ್ಕೆ ಕೊಟ್ಟು ಪಂಚಾಯತಿಯವರು ಘಟಕ ಪ್ರಾರಂಭ ಮಾಡೋದಕ್ಕೆ ಅದನ್ನು ರೂಪಿಸಿ ವಿಲೇವಾರಿ ಘಟಕಕ್ಕೋಸ್ಕರ ಪಂಚಾಯತಿ ವತಿಯಿಂದ ಯೋಜನಾ ಘಟಕವನ್ನು ಸಹ ಕೊಟ್ಟಿದ್ದು, ಅದರಂತೆ ಇಲ್ಲಿ ಬಾಬು ಎಂಬತಕ್ಕಂಥ ಕಾಂಟ್ರ್ಯಾಕ್ಟು ಅವರು ದಲಿತರು ಆಗಿರ್ತಕ್ಕಂಥ ಒಬ್ಬ ಬಡ ಕಾಂಟ್ರ್ಯಾಕ್ಟ್ ಆಗಿದ್ದು ಅವರು ಕೆಲಸ ಪ್ರಾರಂಭ ಮಾಡಿದ್ದು, ಕೆಲಸ ಲಿಟ್ಲ್ ಲೆವೆಲ್ ಆಗಿದ್ದು, ಇದಕ್ಕೆ ಸಂಬಂಧ ಇಲ್ಲದೇ ಇರತಕ್ಕಂಥ ಬಿ ಜಿ ಎಮ್ ಎಲ್ನ ಮುಖ್ಯ ಕಾರ್ಯದರ್ಶಿಗಳು ಸಿ ಎಸ್ ಅವರು ಒಂದು ಯಾವುದೇ ಒಂದು ನೋಟಿಸನ್ನು ನೀಡದೆ ಜಿಲ್ಲಾಧಿಕಾರಿಗಳ ತಹಸೀಲ್ದಾರರ ಆದೇಶಕ್ಕೂ ಮನ್ನಣೆ ನೀಡದೆ ಅದನ್ನು ಧಿಕ್ಕರಿಸಿ ಗೂಂಡಗಳನ್ನು ಕೆಜಪ್ನಿಂದ ಗೂಂಡಗಳನ್ನು ಕರ್ಕೊಂಡು ಬಂದು ಕೂಲಿ ಕಾರ್ಮಿಕರ ಮೇಲೆ, ಅದು ದಲಿತ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಹಲ್ಲೆ ಮಾಡಿ ಗೋಡೆಯೆಲ್ಲ ಜಖಂಗೊಳಿಸಿ ಸುಮಾರು 5 ಲಕ್ಷ ರೂಪಾಯಿಯಷ್ಟು ಕೆಲಸವನ್ನು ನಾಶ ಮಾಡಿದ್ದಾರೆ. ಇದರಿಂದ ತುಂಬ ಅನ್ಯಾಯ ಆಗಿದೆ. ಆದ ಕಾರಣ ಇವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಕೈಗೊಂಡು ದಲಿತರ
ಅಟ್ರಾಸಿಟಿ ಕೇಸನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಹಸೀಲ್ದಾರರು, ಸಿ ಎಸ್ ರವರು ಎಲ್ಲ ಬಂದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಈ ವಿಲೇವಾರಿ ಘಟಕ ಪ್ರಾರಂಭ ಮಾಡೋದಕ್ಕೆ ಅನುವು ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇದು ಆಗದಿದ್ದ ಪಕ್ಷದಲ್ಲಿ ನಾವು ಹಂತ ಹಂತವಾಗಿ